ಓಂ ಶ್ರೀ ಧನ್ವಂತ್ರಿ ದೇವೋ ನಮಃ. ಇವತ್ತು ನಾವು ಕೆಲವೊಂದು ವನಸ್ಪತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವನಸ್ಪತಿಗಳಂತಂದರೆ ಯಾವಕ್ಕೆ ಹೂವು ಕಾಯಿ ಬಿಡುವುದಿಲ್ಲವೋ, ಅತಿ ಚಿಕ್ಕದಾದ ಮತ್ತು ಗುಡ್ಡ ಪ್ರದೇಶದ ಕಲ್ಲುಗಳ ಮಧ್ಯೆಯಲ್ಲಿ ಕಂಡುಬರುವ ಕೆಲವೊಂದು ವಿಶೇಷತೆ ಮತ್ತು ಅಷ್ಟೇ ಆದ ಜಗತ್ತಿನಲ್ಲಿ ಪ್ರಧಾನತೆಯನ್ನು ಪಡೆದುಕೊಂಡಿರುವ ಕೆಲವೊಂದು ವನಸ್ಪತಿಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಇವತ್ತು ನಾವು ಗುಡ್ಡ ಪ್ರದೇಶದ ಇಳುಜಾರು ಪ್ರದೇಶದಲ್ಲಿ ಮತ್ತು ನೀರರಿಯುವ ಈ ಥರ ಜಿನುಗು ಜಿನುಗಿಯಂಥ ಗುಡ್ಡದಲ್ಲಿ ನೀರು ಬಸಿಯುವ ಮತ್ತು ಸಣ್ಣ ಸಣ್ಣ ಬಂಡೆಗಳ ಸಂಧಿಗಳಲ್ಲಿ ಕಂಡುಬರುವ ಬೆಕ್ಕಿನ ಹೆಜ್ಜೆ ಎಂಬ ಒಂದು ವನಸ್ಪತಿ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡಲು ಇಚ್ಛಿಸುತ್ತೇನೆ. ಇದಕ್ಕೆ ಸಂಸ್ಕೃತದಲ್ಲಿ ಪಿಲ್ಲಡುಗು ಎಂದು, ಪಿಲ್ಲಿ ಅಂದರೆ ಬೆಕ್ಕು, ಅಡುಗು ಅಂದರೆ ಹೆಜ್ಜೆ, ಪಿಲ್ಲಡುಗು ಎಂದು ಸಹ ಕರೆಯುತ್ತಾರೆ. ಅಂಥ ಅಪರೂಪದ ಮತ್ತು ಅಳಿವಿನ ಅಂಚಿನಲ್ಲಿರುವಂತಹ ಬೆಕ್ಕಿನ ಹೆಜ್ಜೆ ಎಂಬ ಚಿಕ್ಕದಾದ ಎಂಬ ಒಂದು ವನಸ್ಪತಿಯ ಬಗ್ಗೆ ಇವತ್ತನ್ನು ಮಾಹಿತಿಯನ್ನು ನೀಡಲು ನಾನು ಈ ಗುಡ್ಡ ಪ್ರದೇಶದ ಅರಣ್ಯದಲ್ಲಿ ನಾನು ಬಂದಿದ್ದೇನೆ. ಮಳೆಗಾಲ ಪ್ರಾರಂಭವಾಗಿ ನಿಂತ ನಂತರ ಯಾ ಚಳಿಗಾಲ ಪ್ರಾರಂಭವಾಗುವ ಹಂತದಲ್ಲಿ ಅತಿ ಸೂಕ್ಷ್ಮವಾಗಿ ಮತ್ತು ಕಣ್ಣಿಗೆ ಕಾಣಿಸದಂಥ ಅತಿ ಸೂಕ್ಷ್ಮವಾಗಿ ಬೆಳೆಯುವಂಥ ಒಂದು ಅಪರೂಪದ ವನಸ್ಪತಿ ಅಂತಂತಂದರೆ ಬೆಕ್ಕಿನ ಹೆಜ್ಜೆ. ಬೆಕ್ಕಿನ ಹೆಜ್ಜೆ ಎಂಬ ವನಸ್ಪತಿ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಇಂಥ ಗುಡ್ಡ ಪ್ರದೇಶಗಳಲ್ಲಿ ನೀರು ಹರಿಯುವ ಸ್ಥಳಗಳಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಒಂದು ಬೆಕ್ಕಿನ ಹೆಜ್ಜೆ ಎಂಬ ಸಸ್ಯದ ಮತ್ತು ವನಸ್ಪತಿ, ಇದು ಸಸ್ಯ ಅಂತ ಹೇಳೋದಕ್ಕಿಂತ ಮೊದಲು ವನಸ್ಪತಿ ಅಂತ ಹೇಳಬಹುದು. ಅಂಥ ಅಪರೂಪದ ವನಸ್ಪತಿಯನ್ನು ನಾವು ಇವತ್ತು ನಿಮಗೆ ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸಲು ನಾನು ಇಚ್ಛಿಸುತ್ತೇನೆ. ಇಲ್ಲಿ ನೀವು ಕಾಣಬಹುದು ಯಾವ ರೀತಿಯಾಗಿ ಬೆಕ್ಕಿನ ಹೆಜ್ಜೆ ಬಂದಿರುತ್ತಂತಂದರೆ ಈ ಥರ ಇಲ್ಲಿ ನೀವು ನೋಡಬಹುದು. ಇದು ಬೆಕ್ಕಿನ ಹೆಜ್ಜೆ, ಅತಿ ಸೂಕ್ಷ್ಮವಾಗಿ ನೀರರಿಯುವ ಪ್ರದೇಶದಲ್ಲಿ ಕಂಡುಬರುವ ಅಪರೂಪದ ಔಷಧಿಯ ವನಸ್ಪತಿ ಇದು ಬೆಕ್ಕಿನ ಹೆಜ್ಜೆ. ಇಲ್ಲೆಲ್ಲ ನೀವು ಗಮನಿಸಬಹುದು ಯಾತರವಾಗಿ ಇಲ್ಲಿ ಬೆಳೆದಿದೆ. ಈ ಥರ ಕಂಡುಬರುವ ಒಂದು ಅಪರೂಪದ ವನಸ್ಪತಿ, ನಮ್ಮ ಪಾರಂಪರಿಕ ವೈದ್ಯರಿಗೆ ಇದು ಚಿರಪರಿಚಿತ ಮತ್ತು ಅಲ್ಲಲ್ಲಿ ಕಾಣಸಿಗುವ ಬೆಕ್ಕಿನ ಹೆಜ್ಜೆ ಎಂಬ ವನಸ್ಪತಿ. ಇಲ್ಲೆಲ್ಲ ಭಾಳಷ್ಟಿದೆ, ನೀವು ಗಮನಿಸಬಹುದು. ಇದಕ್ಕೆ ಕನ್ನಡದಲ್ಲಿ ಬೆಕ್ಕಿನ ಹೆಜ್ಜೆ, ಸಂಸ್ಕೃತದಲ್ಲಿ ಪಿಲ್ಲಡುಗು ಎಂದು ಸಹ ಕರೆಯುತ್ತಾರೆ. ಇದು ಒಂದು ಅಪರೂಪದ ವನಸ್ಪತಿ. ಹೀಗೆ ಮಳೆಗಾಲದ ಮುಗಿದ ನಂತರ ಮತ್ತು ಚಳಿಗಾಲ ಪ್ರಾರಂಭದಲ್ಲಿ ಈ ಥರ ನೀರು ಹರಿಯುವ ಜೌಗು ಪ್ರದೇಶದಲ್ಲಿ ಕಂಡುಬರುವ ಒಂದು ಅಪರೂಪದ ಸಸ್ಯ ಎಂದು ಸಹ ನಾವು ಹೇಳಬಹುದು. ಇದರ ಜೊತೆಯಾಗಿ ಕಲ್ಲು ಬದಿಗಳಲ್ಲಿ ಕಂಡುಬರುವ ಇನ್ನೊಂದು ಅಪರೂಪದ ಸಸ್ಯ ಮತ್ತು ಇದು ಸಹ ಅಳಿವಿನಂಚಿನಲ್ಲಿರುವ ಒಂದು ಪ್ರಮುಖವಾದ ವನಸ್ಪತಿ ಎಂದು ನಾವು ಹೇಳಬಹುದು. ಇಲ್ಲಿ ಕಾಣ್ತಿದೆಯಲ್ಲ, ಇದಕ್ಕೆ ಕೆಲವು ವೈದ್ಯರು ಬಂಗಾರ ಕಡ್ಡಿ ಸಹ ಎಂದು ಕರೆಯುತ್ತಾರೆ. ಇದು ಕಲ್ಲುಗಳ ಮಧ್ಯದಲ್ಲಿ ಮತ್ತು ಗುಂಡುಗಳಲ್ಲಿ ಕಂಡುಬರುವ ಒಂದು ಅಪರೂಪದ ಸಸ್ಯ. ಇವತ್ತು ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಬೆಕ್ಕಿನ ಹೆಜ್ಜೆ ಮತ್ತು ಇನ್ನೊಂದು ಅಪರೂಪದ ಸಸ್ಯವಾಗಿರ್ತಕ್ಕಂಥ ಬಂಗಾರ ಕಡ್ಡಿ ಎಂಬ ಔಷಧದ ವನಸ್ಪತಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ.